ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತಿನ ರೆಸಿಪಿ ರುಚಿಕರವಾದ ಟೊಮೊಟೊ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ರೊಟ್ಟಿ, ದೋಸೆ, ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಟೊಮೊಟೊ ಕಾಯಿ ಚಟ್ನಿನ ಮಾಡೋದು ಹೇಗೆ, ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ಹೇಳ್ತೀನಿ. 1/2 kg ಟೊಮೊಟೊ ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. 2 ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಖಾರಕ್ಕನುಗುಣವಾಗಿ ಹಸಿಮೆಣಸಿನಕಾಯಿ, 1 ಗೋಲಿ ಗಾತ್ರದ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, 1 ಗೆಂಡೆ ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನ ಬೇಳೆ ಬೇಕಾಗುತ್ತೆ, ಹಾಗೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಲಿಕ್ಕೆ ಎಣ್ಣೆ. ಒಲೆ ಮೇಲೆ ಪಾತ್ರೆ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಉಳಿದಿರೋ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆನ ಚಟ್ನಿ ಒಗ್ಗರಣೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಹುರ್ಕೊಂಡಾದಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬಾಡೋ ತನಕ ಹುರ್ಕೋಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಹಾಗೆ ಈರುಳ್ಳಿನ ಹುರ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು. ಸ್ನೇಹಿತರೆ, ನಾನಿಲ್ಲಿ ಜಾಮೂನ್ ಟೊಮೊಟೊ ತಗೊಳೋದ್ರಿಂದ ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ. ಹುಳಿ ಟೊಮೊಟೊ ತಗೊಂಡ್ರೆ ಹುಣಸೆಹಣ್ಣ ಸ್ಕಿಪ್ ಮಾಡಿ, ಜಾಮೂನ್ ಟೊಮೊಟೊಗೆ ಹುಣಸೆಹಣ್ಣನ್ನು ಹಾಕಲೇಬೇಕಾಗುತ್ತೆ, ಇಲ್ಲಾಂದರೆ ರುಚಿ ಸಿಗೋದಿಲ್ಲ. ಈರುಳ್ಳಿ ಎಲ್ಲ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಕಾಯಿನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 3-4 ನಿಮಿಷಗಳ ಕಾಲ ಸಿಮ್ಮಲ್ಲಿಟ್ಟು ಒಗ್ಗರಣೆನಲ್ಲೇ ಬೇಯಿಸ್ಕೊಳ್ಳೋಣ ಟೊಮೊಟೊ ಕಾಯಿನ. ನೋಡಿ, ಟೊಮೊಟೊ ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಗ್ಗರಣೆನಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಿಮಗೆ ತರಿಯಾಗಿ ಬೇಕೋ ಅಥವಾ ನೈಸಾಗಿ ಬೇಕೋ ಆ ಥರ ರುಬ್ಕೊಳ್ಳಿ. ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೂ ನೀರು ಹಾಕೋವಾಗಿಲ್ಲ. ಟೊಮೊಟೊ ಕಾಯಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಒಂದು ಸ್ವಲ್ಪನೂ ನೀರು ಹಾಕಬೇಡಿ, ಇಲ್ಲಾಂದರೆ ಟೊಮೊಟೊ ಕಾಯಿ ಚಟ್ನಿ ರುಚಿ ಹಾಳಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನೈಸಾಗಿ ರುಬ್ಕೊಂಡ್ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಉಳಿದಿರೋ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಒಣಮೆಣಸಿನಕಾಯಿ ಹಾಕಿ ಒಂಬಣ್ಣ ಬರೋ ತನಕ ಹುರ್ಕೊಳ್ಳೋಣ. ಹಾಗೆ ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಒಗ್ಗರಣೆ ಎಲ್ಲನೂ ಇವಾಗ ಚಟ್ನಿಗೆ ಹಾಕ್ಕೊಳ್ಳೋಣ. ಟೊಮೊಟೊ ಕಾಯಿ ಚಟ್ನಿಗೆ ಟೊಮೊಟೊ ಕಾಯಿ ಆಲ್ರೆಡಿ ಉದ್ದಿರೋದ್ರಿಂದ ಮತ್ತೆ ಒಗ್ಗರಣೆಯಲ್ಲಿ ಉರಿಯೋ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ನಾಲಿಗೆ ಕೆಟ್ಟಿದ್ದರೆ, ಜ್ವರ ಬಂದಾಗ ಈ ಥರ ಚಟ್ನಿನ ಮಾಡ್ಕೊಂಡು ತಿಂದರೆ ರುಚಿ ಚೆನ್ನಾಗಿರುತ್ತೆ. ಮೊಸರನ್ನ ಜೊತೆಗೆ ಈ ಟೊಮೊಟೊ ಕಾಯಿ ಚಟ್ನಿ 1 ಸ್ಪೂನ್ ಹಾಕ್ಕೊಂಡು ತಿಂದರೆ ಅದು ರುಚಿನೇ ಡಬಲ್ ಆಗಿರುತ್ತೆ. ಸ್ನೇಹಿತರೆ, ನೋಡ್ತಾ ಇದ್ರಲ್ಲ ರುಚಿಕರವಾದ ಟೊಮೊಟೊ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗೋಣವಾ.